ವ್ಯಕ್ತಿ ನೋಡಿ ಓಟ್ ಹಾಕ್ತವರ ಕೆಲಸ ನೋಡಿ ಓಟ್ ಹಾಕ್ತಾರ ಎಲೆಕ್ಷನ್ ಇನ್ನು 2 ತಿಂಗಳಲ್ಲಿದೆ 100ಕ್ಕೆ 100 ಭಾಗ ಬಿಜೆಪಿ ಕಾಂಗ್ರೆಸ್ ಗೆ ಒಂದು ನೇರ ಫೈಟ್ ನನಗೆ ಗೊತ್ತಿರಂಗೆ ಮುನಿರತ್ ನಮಗೆ ಇಲ್ಲಿ ಯಾವ ಫೈಟ್ ಗಳು ಇಲ್ಲ ಸರ್ ಇನ್ನು ಆಮ್ ಆದ್ಮಿ ಪಾರ್ಟಿ ಕೂಡ ಹೇಳ್ತಾರ ಸರ್ ಡೆಲ್ಲಿ ನೋಡಿ ಎಷ್ಟೆಲ್ಲ ಮಾಡಿದೀವಿ ಚಾನ್ಸ್ ಇಲ್ಲ ಅವರು ಯಾರು ಒಂದು ಇವತ್ತು ಗೊತ್ತೇ ಇಲ್ವಲ್ಲ ಇಲ್ಲಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್‌ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಸ್ಥಳೀಯ ವಾರ್ಡ್ ನಲ್ಲಿ ನಾವಿದ್ದೀವಿ ನಾವೀಗ ಜೆಪಿ ಪಾರ್ಕ್ ವಾರ್ಡ್ ನಲ್ಲಿ ಇದ್ದೀವಿ ಇಲ್ಲಿನ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನ ಕೂಡ ಮಾತಾಡಸೋಣ ಸರ್ ನಮಸ್ತೆ ನಿಮಸ್ತೆ ಸರ್ ಸರ್ ನಮ್ಮ ಹೆಸರು ಧನಂಜಯ ಸರ್ ಎಷ್ಟು ವರ್ಷದಿಂದ ಇಲ್ಲಿ ಮುತ್ಯಾಲ ನಗರ ನೀವು ಇದ್ದೀರಿ ನಾವು ಒಂದು 20 ವರ್ಷ ಬಂದಿದ್ದೆ 20 ವರ್ಷ ಸರ್ 20 ವರ್ಷದಿಂದ ನಿಮ್ಮ ಏರಿಯಾ ಹೇಗಿದೆ ಇವತ್ತು ಅಭಿವೃದ್ಧಿ ಇದೆಯಾ ತುಂಬಾ ಚೆನ್ನಾಗಿದೆ ಸರ್ ಇದೆ ಯಾರು ಸರ್ ಇಲ್ಲಿ ಎಂಎಲ್ಎ ಮುಂಡತಮ್ಮ ನಾಯ್ಡು ಸೊ ಹೇಗೆ ಶಾಸಕರು ಸ್ಪಂದಿಸ್ತಾರಾ ಕಷ್ಟಕ್ಕೆ ಸಿಗ್ತಾರಾ ಏನಂತ ಎಲ್ಲ ಸಿಗ್ತಾರೆ ಸರ್ ಸೊ ಕೆಲಸ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಮಾಡಿದ್ದಾರೆ ಸೊ ಏನು ಸಮಸ್ಯೆ ಇಲ್ವಾ ಟಾರು ರೋಡು ಲೈಟು ನೀರು ಏನೋ ಸಮಸ್ಯೆ ಇದೆ ಏನಿಲ್ಲ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಸಾಗರ್ ಏನು ಸಮಸ್ಯೆ ಇಲ್ಲ ನಿಮ್ಮ ಏನಿಲ್ಲ ಏನಿಲ್ಲ ಎಲ್ಲ ಚೆನ್ನಾಗಿದೆ ಓಕೆ ಕೇಳಿದಂಗೆ ಮಾಡ್ಕೊಡ್ತಾರೆ ಹಾಂ ಈಗ ಕಳೆದ 3 ಬಾರಿ ಕೂಡ ಅವರನ್ನೇ ಗೆಲ್ಸಿದ್ದಾರೆ ಜನ 2000 ಎಲೆಕ್ಷನ್ ಒಂದು ಬೈ ಎಲೆಕ್ಷನ್ ಎಲ್ಲರೂ ಕೂಡ ಅವರನ್ನೇ ಗೆಲ್ಸಿದ್ದಾರೆ ಈ ಬಾರಿ ಅವ್ರು ಗೆಲ್ತಾರೆ ಅನ್ಸುತ್ತೆ ಅವರೇ ಗೆಲ್ತಾರೆ ಸರ್ ಯಾಕೆ ಯಾಕೆ ಅವರನ್ನ ಗೆಲ್ಸಬೇಕು ಜನ ಏನು ಕೆಲಸ ಮಾಡಿದ್ರು ಅಂದ್ರೆ ಅದೇ ತರ ಕೆಲಸ ಮಾಡಿದ್ದಾರೆ ಮಾಡಿದ್ದಾರೆ ಹಾಂ ಏನು ಸಮಸ್ಯೆ ಇಲ್ಲ ಏನಿಲ್ಲ ಹಾಂ ಇನ್ನು ಕಾಂಗ್ರೆಸ್ ನಿಂದ ಕೂಡ ಅಭ್ಯರ್ಥಿನ ಹಾಕಿದ್ದಾರೆ ಕಾಂಗ್ರೆಸ್ ನವರು ಹೇಳ್ತಾರೆ ಸರ್ ಕಾಂಗ್ರೆಸ್ ನವರು ನಾವು ಗೆಲ್ಲಿಸ್ತೀವಿ ಕಾಂಗ್ರೆಸ್ ಈ ಸರಿ ಬರುತ್ತೆ ಆರ್ಆರ್ ನಗರದಲ್ಲಿ ಅಂತ ಒಟ್ಟಲ್ಲಿ ಬಿಜೆಪಿ ಅಂದ್ರೆ ಸರ್ ಬರೋದು ಬಿಜೆಪಿ ಏನು ಏನು ಕಾನ್ಫಿಡೆನ್ಸ್ ಇಷ್ಟು ಏನಿಲ್ಲ ಗ್ಯಾರಂಟಿ ಕೆಲಸ ಮಾಡಿದಾರಲ್ಲ ಕೆಲಸ ನೋಡಿ ಓಟ್ ಹಾಕ್ತಾರೆ ಕೆಲಸ ನೋಡಿ ಹಾಕ್ತಾರೆ ಅಷ್ಟೇ ಈಗ ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಾ ತರ ಜನನೂ ಇದ್ದಾರೆ ಸ್ವಲ್ಪ ಬುದ್ಧಿವಂತರು ಇದ್ದಾರೆ ಮಧ್ಯಮ ವರ್ಗದವರು ಬಡವರು ಎಲ್ಲರೂ ಇದ್ದಾರೆ ಈ ಕ್ಷೇತ್ರದ ಜನ ವ್ಯಕ್ತಿ ನೋಡಿ ಓಟ್ ಹಾಕ್ತಾರ ಪಕ್ಷದ ನೋಡಿ ಓಟ್ ಹಾಕ್ತಾರ ನೀವೇನು ಹೇಳ್ತೀರಿ ಮೋಸ್ಟ್ಲಿ ಎರಡು ಇದೆ ಎರಡು ಇದೆ ಎರಡು ಇದೆ ಸೋ ಇಬ್ರು ನೋಡಿ ಓಟ್ ಹಾಕ್ತಾ ಇದ್ದಾರೆ ಹೌದು ಎಸ್ ಹಾಗಾದ್ರೆ ಈ ಬಾರಿ ಎಲೆಕ್ಷನ್ ಇನ್ನು 2 ತಿಂಗಳಲ್ಲಿದೆ ಏನು ಕಾಂಗ್ರೆಸ್ ಅಭ್ಯರ್ಥಿ ಅವ್ರು ನಾವು ಗೆಲ್ತೀವಿ ಅಂದ್ರೆ ಜೆಡಿಎಸ್ ಅವ್ರು ನಾವು ಜೆಡಿಎಸ್ ಬಾವುಟ ಆರಿಸ್ತೀವಿ ಅಂತ ನೀವು 100ಕ್ಕೆ 100 ಭಾಗ ಬಿಜೆಪಿನೇ ಬಿಜೆಪಿನೇ ಏನು ಕಾಂಗ್ರೆಸ್ ಜೆಡಿಎಸ್ ಅದು ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಅದು ಗೊತ್ತಿಲ್ಲ ಎಸ್ ಹಾಗಾದ್ರೆ 2023 ರ ಆರ್ಆರ್ ನಗರದ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಂಎಲ್ಎ ಬಿಜೆಪಿ ಯಾರು ಮುಂಡತಮ್ಮ ಎಸ್ ನಮಸ್ತೆ ನಿಮ್ಮ ಹೆಸರು ಜಯಶಂಕರ್ ಅಂತ ಸರ್ ಎಷ್ಟು ವರ್ಷದಿಂದ ಇಲ್ಲಿ ಇದ್ದೀರಿ ನಮಸ್ತೆ ಸರ್ 32 ಇಯರ್ಸ್ 32 ಇಯರ್ಸ್ ಸೊ ಹಳಬ್ರು ಏರಿಯಾಗೆ ಹೇಗಿದೆ ನಿಮ್ಮ ಏರಿಯಾ ಏನು ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಹೌದು ಓಕೆ ಸೊ ಅಭಿವೃದ್ಧಿ ಆಗಿದ್ಯಾ ನಿಮ್ಮ ಏರಿಯಾ ಏನು ಹೇಳ್ತೀರಿ ನೀವು ಖಂಡಿತ ಆಗಿದೆ ಸರ್ ಆಗಿದೆ ಆಗಿದೆ ಓಕೆ ಸೊ ಯಾರು ಸರ್ ಇಲ್ಲಿ ಎಂಎಲ್ಎ ಈಗ ನಮ್ಮ ಇವರು ಮುನಿರತ್ನಮ್ಮ ಅವರು ಸೊ ಕಳೆದ 2-3 ಬಾರಿ ಅವರೇ ಶಾಸಕರಾಗಿ ಗೆದ್ದಿದ್ದಾರೆ ಇಲ್ಲಿ ಬೈ ಎಲೆಕ್ಷನ್ಸ್ ಅಲ್ಲಿ ಕೂಡ ಅವರೇ ಗೆದ್ದಿದ್ರು ಸೊ ಜನ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಈ ಬಾರಿ ಎಲೆಕ್ಷನ್ ಬರ್ತಾ ಇದೆ ಏನನ್ಸುತ್ತೆ ನಿಮ್ಗೆ ಗೆಲ್ತಾರಾ ಖಂಡಿತ ಗೆಲ್ತಾರೆ ಸರ್ ಅವರು ಒಳ್ಳೆ ಅಭಿವೃದ್ಧಿ ಕಾರ್ಯ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಜನ ಸರ್ಪಾರ್ಕ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅವರು ಅಭಿವೃದ್ಧಿ ಖಂಡಿತ ಗೆದ್ದೇ ಗೆಲ್ತಾರೆ ಸರ್ ಹೌದು ಸೊ ಏನಕ್ಕೆ ವೋಟ್ ಹಾಕಬೇಕು ಜನ ಯಾಕೆ ಅವ್ರನ್ನ ಗೆಲ್ಲಿಸಬೇಕು ನೀವೇನು ಹೇಳ್ತೀರಿ ಹೇಳಿ ಯಾಕೆ ಅವ್ರನ್ನ ಗೆಲ್ಲಿಸಬೇಕು ಜನ ಏನು ಅಭಿವೃದ್ಧಿ ಏನು ಮಾಡಿದ್ದಾರೆ ಏನಂದ್ರೆ ಅಭಿವೃದ್ಧಿ ಕೆಲಸ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಜನ ಸಂಪರ್ಕ ಚೆನ್ನಾಗಿದೆ ಸಂಪರ್ಕ ಸಿಗ್ತಾರೆ ಅವರು ಆದ್ರಿಂದ ಖಂಡಿತ ಅವ್ರನ್ನ ಗೆಲ್ಲಿಸಲೇಬೇಕು ಸರ್ ಓಕೆ ಇನ್ನು ಕೋವಿಡ್ ಸಂದರ್ಭದಲ್ಲಿ ವ್ಯಾಪಾರ ಇರಲಿಲ್ಲ ಲಾಕ್ ಡೌನ್ ಆಗಿತ್ತು ಸಿಕ್ಕಾಪಟ್ಟೆ ತೊಂದರೆ ಆಗಿತ್ತು ಆ ಸಮಯದಲ್ಲಿ ಶಾಸಕರು ಬಂದಿದ್ರಾ ಏನಾದ್ರು ಸಹಾಯ ಖಂಡಿತ ಸರ್ ಎಲ್ಲರಿಗೂ ಮಾಡಿದ್ದಾರೆ ಎಲ್ಲ ವ್ಯವಸ್ಥೆಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಏನು ಸಹಾಯ ಮಾಡಿದ್ರು ಆ ಟೈಮ್ನಲ್ಲಿ ಎಲ್ಲ ಊಟ ತಿಂಡಿ ವ್ಯವಸ್ಥೆ ಆಗಲಿ ಮತ್ತೆ ರೇಷನ್ ಕಿಟ್ಗಳಾಗಲಿ ಎಲ್ಲನೂ ಕುಂದುಕೊರತೆಗಳು ಏನಿದೆ ಎಲ್ಲನೂ ಸಾಲ್ವ್ ಮಾಡಿದ್ದಾರೆ ಮಾಡಿದ್ದಾರೆ ಸೊ ಹಾಗಾದ್ರೆ ಈ ಬಾರಿ ಕೂಡ ಅವ್ರು ಗೆಲ್ತಾರೆ ಅಂತ ಅನ್ಸುತ್ತೆ ಖಂಡಿತ ಗೆಲ್ತಾರೆ ಸರ್ ಖಂಡಿತ ಇನ್ನು ಕಾಂಗ್ರೆಸ್ ನಿಂದ ಕೂಡ ಅಭ್ಯರ್ಥಿನ ಹಾಕಿದ್ದಾರೆ ಅವ್ರು ಕೂಡ ಹೇಳ್ತಾವ್ರು ಇಲ್ಲ ಸರ್ ನಾವ್ ಇಲ್ಲಿ ಗೆಲ್ತೀವಿ ಕಾಂಗ್ರೆಸ್ ಬಾವುಟ ಆರಿಸ್ತೀವಿ ಅಂತ ಅವ್ರ ಬಗ್ಗೆ ಜಾಸ್ತಿ ನಮ್ಗೆ ಅಷ್ಟು ಅನುಭವ ಇಲ್ಲ ನಮ್ಗೆ ಯಾಕಂದ್ರೆ ಅವರು ನಾವ್ ಕಡೆಗೆ ಅವ್ರಿರೋದು ಆ ಕಡೆ ನಾವಿರೋದು ಈ ಕಡೆ ಅದರಿಂದ ಖಂಡಿತ ನಮ್ಮ ಮುನಿರತ್ನಮ್ಮವರೇ ನಮ್ಮಲ್ಲಿ ಖಂಡಿತ ಗೆಲ್ತಾರೆ ಸರ್ ಏನು ಕಷ್ಟ ಅಂತ ಹೋದ್ರೆ ಸ್ಪಂದಿಸ್ತಾರ ಸಿಗ್ತಾರ ಶಾಸಕರು ಕೈಗೆ ಖಂಡಿತ ಸಿಗ್ತಾರೆ ಖಂಡಿತ ಸಿಗ್ತಾರೆ ಸಿಗ್ತಾರೆ ಖಂಡಿತ ಸಿಗ್ತಾರೆ ಇನ್ನು ಜೆಡಿಎಸ್ ನಿಂದ ಕೂಡ ಅಭ್ಯರ್ಥಿನ ಆಗ್ತಾ ಇದೀವಿ ಇಲ್ಲಿ ಜೆಡಿಎಸ್ ಬಾವುಟ ಆರತ್ತೆ ಅಂತಾರೆ ಅಭ್ಯರ್ಥಿ ಯಾರು ಅಂತ ಹೇಳೋದು ಗೊತ್ತಾ ಇಲ್ಲ ಇವತ್ತವರೆಗೂ ಯಾವ್ದು ಅನೌನ್ಸ್ಮೆಂಟ್ ಆಗಿಲ್ಲ ಯಾರು ಏನು ಅಂತ ಅದು ಗೊಂದಲದಲ್ಲಿದೆ ಯಾವ್ದು ಒಂದು ವೇಳೆ ಹಾಕಿದ್ರೆ ಏನಾದರೂ ಗೆಲ್ಲೋ ಚಾನ್ಸ್ ಇದೆಯಾ ಜೆಡಿಎಸ್ ಖಂಡಿತ ಹೇಳಕ್ಕಾಗಲ್ಲ ಸರ್ ತುಂಬಾ ಫೈಟ್ ಇದೆ ನೋಡಬೇಕು ಯಾರು ಗೆಲ್ತಾರೆ ಏನು ಅಂತ ನೋಡಬೇಕು ಸರ್ ಈಗ ಕಾಂಗ್ರೆಸ್ ಗೆ ಒಂದು ನೇರ ಫೈಟ್ ಇಲ್ಲ ಜೆಡಿಎಸ್ ಗೆ ಒಂದು ನೇರ ಫೈಟ್ ಬಿಜೆಪಿ ಕೊಡಕ್ಕೆ ಆಗುತ್ತೆ ಅಂತ ಅನ್ಸುತ್ತಾ ಖಂಡಿತ ಕೊಡ್ತಾರೆ ಸರ್ ಕೊಡ್ತಾರೆ ಈಗ ಮುನಿರತ್ನಮ್ಮರ್ಗೆ ಒಂದು ನೇರ ಫೈಟ್ ಇಲ್ಲಿ ಯಾವ ಅಭ್ಯರ್ಥಿ ಅಥವಾ ಯಾವ ಪಕ್ಷ ಫೈಟ್ ಕೊಡ್ಬೋದು ಮುನಿರತ್ನಮ್ಮರ್ಗೆ ಸರ್ ನನಗೆ ಗೊತ್ತಿರಂಗೆ ಮುನಿರತ್ನಮ್ಮಗೆ ಇಲ್ಲಿ ಯಾವುದು ಫೈಟ್ಗಳು ಇಲ್ಲ ಸರ್ ಇಲ್ಲ ಯಾವುದು ಇಲ್ಲ ಒಂದ್ ಸೈಡ್ ಒಂದು ಖಂಡಿತ ಖಂಡಿತ ಜನ ಈ ಬಾರಿ ಕೂಡ ಅವ್ರನ್ನ ಗೆಲ್ಲಿಸ್ತಾರೆ ಖಂಡಿತ ಗೆಲ್ಲಿಸ್ತಾರೆ ಸರ್ ಯಾಕೆ ಗೆಲ್ಲಿಸ್ತಾರೆ ಅಂತ ಅನ್ಸುತ್ತೆ ನೀವು ಹೇಳಿದ್ನಲ್ಲ ತುಂಬಾ ಅಭಿವೃದ್ಧಿ ಕಾರ್ಯಗಳು ತುಂಬಾ ಚೆನ್ನಾಗಿದೆ ಅವ್ರದ್ದು ರೇಷನ್ ಕಿಟ್ಗಳಾಗಲಿ ಊಟ ತಿಂಡಿ ವ್ಯವಸ್ಥೆ ಆಗಲಿ ಕೋವಿಡ್ ಟೈಮ್ಲಿ ಏನೇನು ಪ್ರತಿಯೊಂದು ಎಲ್ಲ ವ್ಯವಸ್ಥೆಗಳು ಮಾಡಿಕೊಟ್ಟಿದ್ದಾರೆ
ಖಂಡಿತ ಗೆಲ್ತೇವೆ ಸರ್. ಇಲ್ಲ ಅಭಿವೃದ್ಧಿ ಅಂತ ಬಂದಾಗ ಎಲೆಕ್ಷನ್ ಟೈಮ್ನಲ್ಲಿ ಎಲ್ಲರೂ ಅಭಿವೃದ್ಧಿ ಮಾಡ್ತಾರೆ. ಇಲ್ಲಿ ಎಲೆಕ್ಷನ್ ಅಭಿವೃದ್ಧಿನ ಮುಂಚೆಯಿಂದನೂ ಅಭಿವೃದ್ಧಿ ಆಗ್ತಿದೆ. ಮುಂಚೆಯಿಂದನೂ ಅಭಿವೃದ್ಧಿ ಅವರು ಆಗ್ತಾ ಇದೆ. ಒಬ್ಬ ಜೆ ಪಿ ಪಾರ್ಕ್ಲಿ ತುಂಬ ಚೆನ್ನಾಗಿ ಕೆಲಸಗಳ ಕಾರ್ಯಗಳು ತುಂಬ ಚೆನ್ನಾಗಿ ನಡೀತಾ ಇದೆ. ಪಾರ್ಕ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಒಳ್ಳೆ ಪ್ರೋಗ್ರಾಮ್ನು ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಕಡೆನೂ ಕೊಡ್ತಾ ಇದ್ದಾರೆ ಸರ್. ಇನ್ನು ಆಮ್ ಆದ್ಮಿ ಪಾರ್ಟಿ ಕೂಡ ಹೇಳ್ತಾರೆ ಸರ್, ಡೆಲ್ಲಿ ನೋಡಿ ಎಷ್ಟೆಲ್ಲ ಮಾಡಿದೀವಿ, ಇಲ್ಲೂ ಕೂಡ ನಾವು ಅಭ್ಯರ್ಥಿಯಾಗಿ ಗೆಲ್ತೀವಿ ಕರ್ನಾಟಕದಲ್ಲಿ, ಆರ್ ಆರ್ ನಗರದಲ್ಲಿ ನಾವು ಬಾವುಟ ಹಾರಿಸ್ತೀವಿ ಅಂತ. ಚಾನ್ಸೇ ಇಲ್ಲ ಸರ್. ಯಾಕೆ ಸರ್? ಚಾನ್ಸೇ ಇಲ್ಲ. ಅವ್ರು ಯಾರು ಅಂತ ಇವತ್ತವ್ರು ಗೊತ್ತೇ ಇಲ್ವಲ್ಲ ಇಲ್ಲಿ, ಯಾರು ಗೊತ್ತೇ ಇಲ್ವಲ್ಲ ಯಾರು ಅಂತ, ಆ ಮುಖಗಳೇ ಗೊತ್ತಾಗಲ್ಲ ಯಾರು ಅಂತ. ಇಲ್ಲಿ ಡೆಲ್ಲಿಯಲ್ಲಿ ಪಂಜಾಬಲ್ಲಿ ಮ್ಯಾಜಿಕ್ ಮಾಡಿದೀವಿ ಸರ್, ಕರ್ನಾಟಕದಲ್ಲಿ ಮ್ಯಾಜಿಕ್ ಮಾಡ್ತೀವಿ ಗೆಲ್ತೀವಿ ಅಂತಾರೆ. ಸರ್ ಡೆಲ್ಲಿ ನೈಬೆಲ್ಲ ನಮ್ಗೆ ಈ ಕಡೆನೆ ಬೇರೆ ಅಲ್ಲ ಸರ್, ಇಲ್ಲಿ ಅಭ್ಯರ್ಥಿಗಳು ಮುಖ ಕಂಡ್ರೆ ಸಾಕು ನಮಗೆ. ಅಲ್ಲ ಮುಖನೇ ಕರೆಕ್ಟಾಗಿ ಯಾರು ಅಂತ ಗೊತ್ತಿಲ್ಲ, ಸುಮ್ಮನೆ ಅವ್ರು ಫೋಟೋದಲ್ಲಿ ಕೊಡೋ ಏನು ಪ್ರಯೋಜನ ನಮಗೆ ಅಲ್ವಾ ಸರ್? ಈಗ ಆರ್ ಆರ್ ನಗರದ ಜನ ವ್ಯಕ್ತಿ ನೋಡಿ ಓಟಾಕ್ತಾರ, ಪಕ್ಷ ನೋಡಿ ಓಟಾಕ್ತಾರ, ನೀವೇನು ಹೇಳ್ತೀರಿ? ಖಂಡಿತ ವ್ಯಕ್ತಿ ನೋಡಿ ಓಟಾಕ್ತಾರೆ ಸರ್. ಖಂಡಿತ. ಕಳೆದಾಗಿ 2023 ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಮ್ ಎಲ್ ಎ ಯಾರಾಗ್ತಾರೆ? ಮುಂದಿನ ಎಮ್ ಎಲ್ ಎ ಕಂಪ್ಲೀಟ್ ಇವರೇ, ಮುನಿರತ್ನಮ್ಮನೇ ಆಗ್ಬೋದು. ಒಂದು ಸೈಡ್ ಖಂಡಿತ. ಎಸ್ ಓಕೆ ಸರ್, ಥ್ಯಾಂಕ್ ಯು.